ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ. ಹೌದು, ಈ ಬದುಕಿನಲ್ಲಿ ಎಷ್ಟು ಅಂತ ಕಷ್ಟ ನೋಡುವುದು, ಇನ್ನಾದರೂ ಸುಖವನ್ನು ಕೊಡೋದೇವ್ರೆ. ಹತ್ತು ಹತ್ತು ಕಣ್ಣುಗಳು ಬತ್ತಿ ಹೋಗಿದೆ, ನೋವನ್ನು ತಿಂದು ತಿಂದು ದೇಹದಲ್ಲಿ ಶಕ್ತಿ ಕುಂದಿದೆ, ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರೋದೇ ಇಲ್ವೇ ಎನ್ನುವ ಕೂಗು ಹಲವರತ್ತು. ಹೌದು, ಇಲ್ಲಿ ಹಲವು ಸಮಸ್ಯೆಗಳಿವೆ. ಈ ಜೀವನದ ಹಾದಿಯಲ್ಲಿ ಕಷ್ಟಗಳ ಸುರಿಮಳೆಗೆ ಸುರಿಯುತ್ತದೆ. ಆಗ ನಾವು ತೋರುವ ಗಟ್ಟಿತನವೇ ನಮ್ಮನ್ನು ಕಾಪಾಡುತ್ತದೆಯೇ ವಿನಃ ಕುಗ್ಗಿ ಹೋಗಬಾರದು. ಈ ಕಷ್ಟಗಳು ನೋವುಗಳು ಬೀಸುವ ದೊಣ್ಣೆಯಂತೆ. ಹಿರಿಯರ ಒಂದು ಮಾತಿದೆ, ಬೀಸುವ ದೊಣ್ಣೆಯಿಂದ ತಪ್ಪಿಸಿದರೆ 100 ವರ್ಷ ಆಯಸ್ಸು ಅಂತ. ಹಾಗೆಯೇ ಇದು, ಆ ಕ್ಷಣಗಳು ಸರಿದು ಹೋದರೆ ಒಳ್ಳೆಯ ದಿನಗಳು ಬರುತ್ತದೆ. ಇಡೀ ಜಗಕ್ಕೆ ಬೆಳಕನ್ನು ನೀಡುವ ಸೂರ್ಯನಿಗೆ ಗ್ರಹಣ ಆವರಿಸುತ್ತದೆ. ಹೀಗಿರುವಾಗ ಮನುಷ್ಯ ಯಾವ ಲೆಕ್ಕ? ಗ್ರಹಣ ಹಿಡಿದಿದೆ ಎಂದು ಸೂರ್ಯ ಎಂದು ಬೆಳಕನ್ನು ನೀಡುವ ಗುಣವನ್ನು ಕಳೆದುಕೊಳ್ಳಲಿಲ್ಲ, ಬೆಳಕಿನ ಪ್ರಖರತೆಯನ್ನ ಕಡಿಮೆ ಮಾಡಲಿಲ್ಲ. ನಮ್ಮ ಬದುಕಿನಲ್ಲಿಯೂ ಗ್ರಹಣ ಹಿಡಿಯುತ್ತದೆ, ಆದರೆ ಅದು ಶಾಶ್ವತವಲ್ಲ, ಸರಿದು ಹೋಗುತ್ತದೆ. ಆದರೆ ನಮಗೆ ಕಾಯುವ ತಾಳ್ಮೆ ಬೇಕು ಅಷ್ಟೇ. ಇಲ್ಲಿ ಎಲ್ಲರೂ ನಮ್ಮವರಂತೆ ಇರುತ್ತಾರೆ, ಆದರೆ ಯಾರೂ ನಮ್ಮವರಲ್ಲ. ನಮಗೆ ನಾವೇ ಎನ್ನುವಂತಹ ಸತ್ಯ ಅರಿತಾಗಲೇ ನಾವು ಸಾಧನೆಯ ಹಾದಿಯನ್ನು ತುಳಿಯಬಹುದು. ನಮಗೆ ಯಾರಾದರೂ ನೋಹಿಸಿದರೆ, ಅವಮಾನಿಸಿದರೆ, ಹೀಯಾಳಿಸಿದರೆ, ಮೋಸ ಮಾಡಿದರೆ ಬೇಸರಿಸಿಕೊಳ್ಳಬಾರದು. ಏಕೆಂದರೆ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ. ನಮ್ಮನ್ನು ಅವಮಾನಿಸಿ, ನೋಯಿಸಿ, ಹೀಯಾಳಿಸಿ, ಮೋಸ ಮಾಡಿ ಅವರು ತಪ್ಪು ಮಾಡಿದ್ದಾರೆ. ಅವರು ಮಾಡಿದ ತಪ್ಪಿಗೆ ನಾವೇಕೆ ಅಳುತ್ತಿದ್ದೇವೆ? ಧೈರ್ಯದಿಂದಿರೋಣ. ಯಾರನ್ನ ನಂಬಿಯೂ ನಾವು ಬದುಕಬಾರದು. ನಮ್ಮನ್ನ ನಂಬಿ ನಾವು ಬದುಕಬೇಕು. ಈ ಬದುಕಿನಲ್ಲಿ ಬೆಳಗಬೇಕು. ಈ ಕಷ್ಟಗಳು ಆದಷ್ಟು ಬೇಗ ಸರಿಯಲಿದೆ. ಒಳ್ಳೆಯ ದಿನಗಳು ಮರಳಲಿದೆ. ಎಲ್ಲರಿಗೂ ಒಳಿತಾಗಲಿ.